ಶಮ್ನಿವಾಡಿ ಗ್ರಾಮದ ಶ್ರೀ ಚಂದ್ರಪ್ರಭು ದಿಗಂಬರ ಜೈನ ಮಂದಿರದಲ್ಲಿ ಷಡಶಕಾರಣ ಮತ್ತು ದಶಲಕ್ಷಣ ಪರ್ವದ ಲೋಪಿ ವ್ರತವನ್ನು 16 ದಿನಗಳ ಕಾಲ ಅತಿ ಹರ್ಷದಿಂದ ಆಚರಿಸಲಾಯಿತು. ಶ್ರೀ 1008 ಚಂದ್ರಪ್ರಭಾ ದಿಗಂಬರ ಜೈನ ಮಂದಿರ ಶಮ್ನಿವಾಡಿಯಲ್ಲಿ ಷಡಶಕಾರಣ ಮತ್ತು ದಶಲಕ್ಷಣ ಪರ್ವವು ಆಗಸ್ಟ್ 31 ಸೆಪ್ಟೆಂಬರ್ 15 ಅತಿ ಹರ್ಷದಿಂದ ಲೋಪಿಯ ವ್ರತವನ್ನು ಆಚರಿಸಲಾಯಿತು. ಅನಂತ ಚತುರ್ದಶಿ ನಿಮಿತ್ತ ಶನಿವಾರ ಪಾಲಕಿ ಉತ್ಸವ ಹಾಗೂ 16 ದಿನಗಳ ಕಾಲ ಪ್ರವಚನ, ಶ್ರಾವಕ ಶ್ರಾವಕಿಯರಿಗೆ ಸತ್ಕಾರ, ಹೀಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಅನಂತ ಚತುರ್ದಶಿಯಂದು ಪಾಲ್ಕಿ ವಿಹಾರದ ನಂತರ ಮಂದಿರದಲ್ಲಿ ಶ್ರೀ 1008 ತೀರ್ಥಂಕರ ಭಗವಾನರಿಗೆ ಪೂಜೆ ಸಲ್ಲಿಸಲಾಯಿತು. ಇಂದ್ರ ಇಂದ್ರಾನಿಯರಾದ ಎನ್ಬಿ ಉದ್ಗಾವೆ ಹಾಗೂ ಆರ್ಆರ್ ಕೋತ್ ಇವರು ಪೂಜೆ ಮಾಡಿದರು. ಕಾರ್ಯಕ್ರಮ ಕುರಿತು ಅಣ್ಣ ಸಾಹೇಬ್ ಕೋತ್ ಮಾತನಾಡಿದರು. ಎಲ್ಲಿಂದ ಇಲ್ಲಿ ಬಂದೆ ಮತ್ತು ಇನ್ನು ಥೋಡೆ ದಿವಸ ಅಥವಾ ಟೈಮ್ ನಂತರ ಆತ್ಮ ಇಲ್ಲಿಂದ ಎಲ್ಲರ ಹೋಗುವಂತದ್ರು ಬಹುಶಃ ಆತನ ಮರ್ತ ಎಲ್ಲ ಕ್ರಿಯಾ ಜನಂಪ್ರತಿ ನಡೆದಿಂದಿರ್ತೈತಿ ನನ್ ಗೊತ್ತಾಯ್ತು. ಆದ್ರೆ ಸದಾ ನೆನಪನೆ ಯಾನಿರ್ಬೇಕಪ್ಪ ಅಂದ್ರೆ ನನ್ನ ಆತ್ಮ ಇಲ್ಲಿಂದ ಹೋಗುವಂತವಿದ ಅವನ ಸಲುವಾಗಿ ಯಾನ ವ್ಯವಸ್ಥೆ ಮಾಡಬೇಕು. ಯಾನ ವ್ಯವಸ್ಥೆ ಮಾಡೋದಂತ್ರೆ ಸೌದಿ ಬಾಹುಬಲಿ ಹೋಗೋದ್ರೆ ದಶಮಿ ಕಟ್ಕೊಳ್ಳೋದ ಇದಂತೂ ನಿಮ್ಗೆಲ್ಲರಿಗೂ ಗೊತ್ತೈತಿ. ಆದ್ರ ಶಮ್ನೂರ್ ಬಿಟ್ಟು ಬೇರೆ ಕಡೆ ಜನ್ಮ ಸಲುವಾಗಿ ಏನು ಹೋಗುದೈತಿ ಅವ್ರು ಏನ್ ಕಟ್ಕೋಬೇಕು ಅಂದ್ರೆ ಧರ್ಮರೂಪಿ ಬುತ್ತಿ ಕಟ್ಕೋಬೇಕು. ಇಲ್ಲಾದ್ರೆ ನರಿ ನಾಯಿ ಹಂದಿ ಕತ್ತಿ ಹುಳ ಉಪಡಿ ಗಿಡ ಗಂಟಿ ನಮ್ಗಟ್ಲಿನ ಆತ್ಮ ಕೊಡೋದು ಮತ್ತು ಅವ್ರ ಆತ್ಮ ಇಷ್ಟು ದುಃಖಿ ಅದ ನಾವ್ಯಾಕೆ ಇಷ್ಟು ಸುಖಿ ಇದೀವಪ್ಪ ಅನ್ನುವಂಥದ್ದ ನೆನಪು ಮಾಡಿದ್ರಕ ಪುನಃ ಪುನಃ ಧರ್ಮದ ಕಡೆ ರುಚಿ ಉತ್ಪನ್ನ ಆಗು ಹಂಗಿದ್ರಕ ತಾವು ಕ್ರಿಯಾಶೀಲ ಇರ್ಲಿಕ್ಕೆ ಬೇಕು. ಆತನ ತಾವೆಲ್ಲ ಅಥವಾ ಉತ್ತಮ ಕ್ಷಮಾದಿ ದಶಧರ್ಮದ ಪೂಜೆ ಮಾಡಿದ್ರೆ ಕೇವಲ ಪೂಜೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ತಿಳಿದು ಹೇಳೋ. ಆದ್ರೆ ಪೂಜೆ ಮಾಡೋದ್ರ ನಾವು ಕ್ಷಮಾದಿ ದಶಧರ್ಮಗಳ ಮೂಲಕ ಆರಾಧನೆ ಮಾಡುವಂತಹದ್ದಕ್ಕೆ ನಮ್ಗೆ ಆಗ್ತೈತಿ ಅಂದ್ರೆ ಅಲ್ಲಿ ಸಂಭವ ಇಲ್ಲ. ಯಾಕಂದ್ರೆ ಶಾಲೆಗೆ ಹೋಗಲ್ದ ತಾವೇಂದ್ರಕ ಒಬ್ಬರ ಹೈಸ್ಕೂಲ್ದ ಟೀಚರ್ ಅಥವಾ ಪ್ರೊಫೆಸರ್ ಆಗ್ತೀವಪ್ಪ ಅಂದ್ರೆ ಹೆಂಗೆ ಸಂಭವ ಇಲ್ಲ. ಅದರ ಪ್ರಕಾರವಾಗಿ 10 ವರ್ಷ ತನಕ ಆತ್ಮೈಕ್ ಗುಣಗೊಳ್ದ್ರಕ ಪೂಜೆ ಮಾಡೋದ್ರಿಂದ ಪೂಜ್ಯ ಭಾವ ಉತ್ಪನ್ನ ಆಗ್ತಿ, ಪವಿತ್ರ ಭಾವಗಳು ಉತ್ಪನ್ನ ಆಯ್ತು. ಅವು ಸಂಸಾರವಾಗಿ ಯಾವುದೇ ವಿಷಯದಾಗ ಆಗೋದಿಲ್ಲ. ಆತ್ಮ ಅನ್ನುವಂತ ಒಬ್ಬ ಇದ ಆದ್ರ ನಾವು ಅವನ ಬದಲಿ ಅನ್ಬೇಕಾಗಿ ತಗೊಂಡಿಲ್ಲ ಇದಲ್ಲ. ಈ ಸಂದರ್ಭದಲ್ಲಿ ಶಮ್ನೇವಾಡಿ ಗ್ರಾಮದ ಎಲ್ಲ ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು.